ಮಾನ್ಯ ಅಧ್ಯಕ್ಷರೇ, ಕಳೆದ ಸರ್ಕಾರದಲ್ಲಿ ಸಚಿವರಾಗಿದ್ದವರು ಇದೇ ಮುದ್ದೆಯಲ್ಲಿ ಪ್ರಶ್ನೆ ಕೇಳೋದು ಬೇಡ, ಉತ್ತರ ಬೇಡ ನಿಮ್ದು. ವಾಟ್ ಇಸ್ ಎ ಪ್ರಾಬ್ಲಮ್? ಏನೇ ಪ್ರಶ್ನೆ ಇದೆ ಅಷ್ಟು ಮಾತ್ರ ಕೇಳಿ, ಏನು ಬೇರೆ ವಿಷಯ ಹೇಳಬೇಡಿ. ಅದನ್ನ ಗವರ್ನರ್ ಚರ್ಚೆ ಮತ್ತು ಇದರಲ್ಲಿ ಮಾತಾಡಿ. ಈಗ ನಿಮ್ಗೆ ಅಲ್ಲಿ ಆಸ್ಪತ್ರೆಗೆ ಪರ್ಮಿಷನ್ ಕೊಡಬೇಕು, ಸತ್ಯಸಾಯಿ ಸಂಸ್ಥೆಗೆ. ಸತ್ಯಸಾಯಿಗೆ ಪರ್ಮಿಷನ್ ಕೊಡಬೇಕು ಅಷ್ಟೇ. ಅದು ಓಕೆ ಆಯ್ತು, ಅವ್ರು ಹೇಳಿದಾರ. ಶರ್ ಪ್ರಕಾಶ್ ಮನೆ ಅಧ್ಯಕ್ಷರೇ, ಮಾಜಿ ಸಚಿವರೇ, ಮೊನ್ನೆ ನಮ್ಮ ಉಪಮುಖ್ಯಮಂತ್ರಿಗಳು ಹೇಳಿದಾಗೆ ಈ ಕಡತ ಇನ್ನು ನನ್ನ ಕಚೇರಿಯಲ್ಲಿ ಇಲ್ಲ. ಅದು ನಾನು ಮಾನ್ಯ ಹಿರಿಯ ಸದಸ್ಯರು ಮಾಜಿ ಸಚಿವರಾಗಿರ್ತಕ್ಕಂಥ ಜಯಚಂದ್ರ ಸಾಹೇಬರು ನನ್ನ ಗಮನಕ್ಕೆ ತಂದಾಗ ನಾನು ನನ್ನ ಈ ಆಫೀಸಲ್ಲಿ ನೋಡಿದೆ, ಆ ಕಡತ ನನ್ನಲ್ಲಿಲ್ಲ, ಕೆಳ ಹಂತದಲ್ಲೆಲ್ಲೋ ಇದೆ, ಅದನ್ನು ತರಿಸ್ಲಿಕ್ಕೆ ಹೇಳಿದ್ದೀನಿ ನಾನು. ಅದಿಷ್ಟೇ, ಯಾಕಂದರೆ ಹಿಂದೆ ಅದನ್ನು ನನ್ನ ಗಮನಕ್ಕೆ ತಂದರು ಪ್ರಧಾನಮಂತ್ರಿಗಳೇ ಅದನ್ನು ಉದ್ಘಾಟನೆ ಮಾಡೋದಂದ್ರೆ ಹಿಂದಿನ ಸರ್ಕಾರ ಕೊಡಬೇಕು, ಯಾಕೆ ಗೊತ್ತಿಲ್ಲ. ನಾನು ಕಡತ ತರಿಸಿ ನೋಡ್ತೀನಿ, ಯಾಕೆ ಇತ್ತು ಕೆಳಗಿನ ಹಂತದಲ್ಲಿದೆ, ನನ್ನ ಕಚೇರಿಗೆ ಬಂದಿಲ್ಲ. ಓಕೆ, ಗಮನಕ್ಕೆ ತಂದಮೇಲೆ ನಾನು ಇವತ್ತು ಕಡತ ತರಿಸ್ಲಿಕ್ಕೆ ಹೇಳಿದ್ದೀನಿ. ಅದು ನೋಡಿ ಅದು ಏನು ನ್ಯೂನ್ಯತೆಗಳಿದೆ ನನಗೆ ಗೊತ್ತಿಲ್ಲ, ನೋಡಿದ್ಮೇಲೆ ನಿರ್ಣಯ ಮಾಡಿ ಹೇಳಿ. ಈಗ ಮಂತ್ರಿಗೆ ಹೇಳಿ, ಸಾರಿ, ಈಗ ಮಂತ್ರಿ ಅವರೇ, ಈಗ ನಾನು ಹೇಳ್ದಂತ ಹೇಳಿದರೆ ಸತ್ಯಸಾಯಿ ಸಂಸ್ಥೆ ಬಗ್ಗೆ ಸರ್ವೋಚ್ಚ ಗೌರವ ಇದೆ, ಮತ್ತು ಉಚಿತವಾಗಿ ಫ್ರೀಯಾಗಿ ಮಾದರಿಯಾಗಿ ಒಂದು ಮೆಡಿಕಲ್ ಕಾಲೇಜ್ ಮಾಡಿದ್ರೆ ದೇಶದಲ್ಲಿ ಪ್ರಪ್ರಥಮ. ಇಂಥ ಸಂಸ್ಥೆ ಮುಂದೆ ಬಂದಾಗ ತಕ್ಷಣ ನಾವು ಸಾಕು, ಯಾವುದೇ ಸರ್ಕಾರ ಇರಲಿ, ಮುಂದೆ ನಿಂತು ಮಾಡಿಕೊಟ್ಟು ಬೇರೆಯವರಿಗೆ ಪ್ರೇರಣೆ ಆಗಬೇಕು, ಸ್ಟಾರ್ಟ್ ಮಾಡಲಿಕ್ಕೆ ತಕ್ಷಣ ಫೈಲ್ ತರಿಸಬೇಕು, ಅದನ್ನು ನೋಡಿಕೊಂಡು ತಯಾರು ಮಾಡಿ. ನಮ್ಮ ನಾವು ಹಿಂದೆನೂ ಕೂಡ 5 ವರ್ಷ ಈ ಇಲಾಖೆಯಲ್ಲಿ ಸಚಿವನ ಕೆಲಸ ಮಾಡಿದ್ದೀನಿ. ಯಾವುದೇ ಪ್ರಸ್ತಾವನೆ ನನ್ನ ಹತ್ರ ಬಂದಾಗ ಅದು ನಿಯಮಾನುಸಾರ ಕಾನೂನುಬದ್ಧವಾಗಿ ನಾವು ಮಾಡಿದ್ದೀವಿ. ಒಂದೇ ಯಾವುದು ವಿಳಂಬನೂ ಮಾಡಿಲ್ಲ, ಯಾವುದು ಫೈಲ್ ಇಟ್ಕೊಂಡು ಕುಂತಿಲ್ಲ. ನನ್ನ ನಿನ್ನೆ ನನ್ನ 2-3 ದಿವಸದಿಂದ ಅವ್ರು ಹೇಳಿದ್ದಾರೆ ನನ್ನ ಕಡತನ. ನಾನು ನಿನ್ನೆ ಚೆಕ್ ಮಾಡಿದೆ ನಾನು ಈ ಆಫೀಸಲ್ಲಿ, ಇಲ್ಲ. ಅದು ಬಂದ ಮೇಲೆ ಇಮಿಡಿಯೇಟ್ಲಿ, ಯಾಕಂದರೆ ಒಂದು ಒಳ್ಳೆ ಒಂದು ಪುಣ್ಯ ಮೆಡಿಕಲ್ ಕಾಲೇಜ್ ಮಾಡಲಿಕ್ಕೆ ಅವ್ರು ಮುಂದೆ ಬಂದಾಗ ಖಂಡಿತವಾಗಿ ಸರ್ಕಾರ ಅದನ್ನು ಖಂಡಿತವಾಗಿ ಸಕಾರಾತ್ಮಕವಾಗಿ ಅನುಮತಿ ಕೊಡೋ ಕೆಲಸ ಅವಶ್ಯಕತೆ. ಸನ್ಮಾನ್ಯ ಅಧ್ಯಕ್ಷರೇ, ಹೇಳಿದ್ರು ನನ್ನದು ಪ್ರಶ್ನೆ 353 ಆಗಬೇಕು ಅಂತೇಳಿ ಮಂತ್ರಿಗಳಿಗೆ ಸೂಚನೆ ಕೊಟ್ಟಿದ್ರಲ್ಲ, ನಿಮ್ಮ ಕಳಕಳಿಗೆ ಫ್ರೀ ಮೆಡಿಕಲ್ ಕಾಲೇಜ್ ಇನ್ಸ್ಪಿರೇಷನ್ ಕೂಡ ಬೇರೆ ಸಂಸ್ಥೆಗಳಿಗೆ ಮಾಡಲಿಕ್ಕೆ. ಪ್ರಪಂಚದಲ್ಲಿ ವಿಶಿಷ್ಟವಾಗಿರ್ತಕ್ಕಂಥದ್ದು ಫ್ರೀ ಮೆಡಿಕಲ್ ಕಾಲೇಜ್. ಅದೇ ಇನ್ಸ್ಪಿರೇಷನ್ ಫಾರ್ ಅದರ್ಸ್. ಅಂದ್ರೆ ಇವತ್ತು ಇವರು ನಮ್ಮ ಮಂತ್ರಿಗಳು ಕೂಡ ಸುಧಾಕರ್ ಅವರು ಕೂಡ ಬಂದಿದ್ರು, ದಯಮಾಡಿ ನೀವು ಇದು ಎಲ್ಲ ಕಡೆನೂ ಅಭಿಪ್ರಾಯ ವ್ಯಕ್ತ ಆಗಿದೆ. ದಯಮಾಡಿ ಯಾವುದೇ ರೀತಿ ಇನ್ನು 10 ದಿವಸ ಮಾತ್ರ ಇದೆ, ಅಷ್ಟೊಳಗೆ ಅಡ್ಮಿಷನ್ ಮಾಡತಕ್ಕಂಥ ಪರ್ಮಿಷನ್ ಕೊಡಬೇಕು ಅಂತ ಒತ್ತಾಯ ಮಾಡ್ತೀನಿ. ಮಾನ್ಯ ಅಧ್ಯಕ್ಷರೇ, ಮುದ್ದೇನಹಳ್ಳಿಗೆ ಕುಡಿಯೋ ನೀರನ್ನ ನಿಲ್ಲಿಸಿದ ನೆಕ್ಸ್ಟ್ 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 ನೀವು ಗವರ್ನರ್ ಅಡ್ರೆಸ್ ಅಲ್ಲಿ ಮಾತಾಡಬಹುದು ಪ್ರದೀಪ್. ಈಗ ಶಿವಗಂಟಿ ಮುಗಿದ ಅದು ಬರ್ತದೆ ಬರ್ತದೆ, ವಿಲ್ ಕಮ್ ಬ್ಯಾಕ್. ಎಲ್ಲ ಒಮ್ಮೆ ಮುಗಿಸಿ ಮತ್ತೆ ಸೆಕೆಂಡ್ ರೌಂಡ್ ಬರ್ತದೆ. ನೀವು ಲೇಟ್ ಆಗಿದ್ದೀರಿ, ಅದಕ್ಕೆ ಪಾಸ್ ಆಗಿದೆ, ಇಟ್ ವಿಲ್ ಕಮ್ ಬ್ಯಾಕ್. ಸನ್ಮಾನ್ಯ ಅಧ್ಯಕ್ಷರೇ, ನನ್ನದು ಪ್ರಶ್ನೆ 353. ಅದಕ್ಕೆ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಿಂದ ಉತ್ತರ ಬಂದಿದ್ದು ತೃಪ್ತಿಕರವಾಗಿರುವ ಕಾರಣ ಈಗ ಹೊಸ ಶಾಸಕರಿಗೆ ಆಯ್ತಪ್ಪ ಒಂದು ಕೇಳಿ. ಫಸ್ಟ್ಗೆ ನೀವು ಪ್ರಶ್ನೆ ಕೇಳುವಾಗ ನಾನು ಆರೋಗ್ಯ ಸಚಿವ ಈ ಪ್ರಶ್ನೆ ಕೇಳಲಿಕ್ಕೆ ಬಯಸಿದ್ದೆ, ಅವ್ರು ಉತ್ತರ ಕೊಡ್ತಾರೆ, ಮತ್ತೆ ನೀವು ಅದಕ್ಕೆ ಮಾತಾಡಿ. ಉತ್ತರ ಬಂದಿದೆ ಸರ್, ಓಕೆ ಆಯ್ತು, ಸ್ಟಾರ್ಟ್ ಮಾಡಿ. ಆಯ್ತು, ಈಗ ನಾನು ಒಂದು 3 ವಿಷಯ ಪ್ರಸ್ತಾವನೆ ಇಲ್ಲಿ ಮಾಡಲಿಕ್ಕೆ ಇಚ್ಛಿಸ್ತಾ ಇದ್ದೆ ನಾನು. 2018 ಘನ ಸರ್ಕಾರವು ನ್ಯಾಷನಲ್ ಹೆಲ್ತ್ ಮಿಷನ್ ಮತ್ತು ಪರ್ಫಾರ್ಮೆನ್ಸ್ ಇಂಪ್ರೂವ್ಮೆಂಟ್ ಪ್ಲ್ಯಾನ್ ಯೋಜನೆಯಲ್ಲಿ ರಾಜ್ಯದ 24 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಸಮುದಾಯ ಆರೋಗ್ಯ ಕೇಂದ್ರಗಳನ್ನಾಗಿ ಮೇಲ್ದರ್ಜೆಗೆ ಏರಿಸಿದ್ದಕ್ಕಾಗಿ ಮತ್ತು ನನ್ನ ಕ್ಷೇತ್ರದ ಬರುವಂಥ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಸಾವಳಿಗೆ ಪಟ್ಟಣದಲ್ಲಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಸಮುದಾಯ ಆರೋಗ್ಯ ಕೇಂದ್ರವನ್ನಾಗಿ ಪರಿಗಣಿಸಿದ್ದಕ್ಕಾಗಿ ಮೊದಲು ಧನ್ಯವಾದಗಳನ್ನು ಹೇಳುತ್ತೇನೆ. ಮತ್ತು ತಮಗೆ ಈಗ ಗೊತ್ತಿರುವ ಹಾಗೆ ಜಮಖಂಡಿ ಕ್ಷೇತ್ರವು ಐತಿಹಾಸಿಕ ಕ್ಷೇತ್ರವಾಗಿದೆ. ಕ್ರೀಡೆ, ಸಾಹಿತ್ಯ, ಶಿಕ್ಷಣ ಹಾಗೂ ಸಕ್ಕರೆ ಪ್ರಖ್ಯಾತವಾಗಿದೆ. ಪಟ್ಟವರದರ ಮಹಾರಾಜರು ತಿಳಿದಂತಹ ರಾಜಧಾನಿಯಾಗಿದೆ, ಆಳಿದಂಥ ರಾಜ್ಯವಾಗಿದೆ. ಸಾವಳಿಗೆಯು ಅದರ ಭಾಗವಾಗಿದ್ದು ಸದ್ಯಕ್ಕೆ ಜಮಖಂಡಿ ಜಿಲ್ಲೆಯಾಗಲು ಮತ್ತು ಸಾವಳಿಗೆಯು ತಾಲೂಕಾಗಲು ಯೋಗ್ಯವಾಗಿದೆ. ಸಾವಳಿಯು ದೊಡ್ಡ ಪಟ್ಟಣವಾಗಿ ಬೆಳೆದಿದೆ. ಇಲ್ಲಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಸಮುದಾಯ ಕಟ್ಟಡವು ಪೂರ್ಣಗೊಂಡಿದ್ದು ಅಲ್ಲಿ ಯಂತ್ರೋಪಕರಣಗಳು, ಸಾಮಗ್ರಿಗಳು, ಸಲಕರಣೆಗಳು ಇತ್ಯಾದಿ ಪೂರೈಕೆ ಆಗಿರುವುದಿಲ್ಲ ಮತ್ತು ಅವಶ್ಯಕವಿರುವ ವೈದ್ಯಾಧಿಕಾರಿಗಳು, ನರ್ಸ್ಗಳು, ಸಿಬ್ಬಂದಿಗಳು ಇನ್ನೂ ನೇಮಕ ಆಗಿಲ್ಲ.
ಇಲ್ಲಿ ರೋಗಿಗಳ ಪ್ರಮಾಣ ಹೆಚ್ಚಾಗಿರುವುದರಿಂದ ಶೀಘ್ರದಲ್ಲಿಯೇ ಈ ಹೊಸ ಆಸ್ಪತ್ರೆ ಪ್ರಾರಂಭವಾಗುವುದು ಬಹಳ ಮಹತ್ವದ್ದಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೂ ತಂದರೂ ಯಾವುದೇ ಪ್ರಗತಿಯಾಗಿಲ್ಲ. ಆದ್ದರಿಂದ ವೈದ್ಯಾಧಿಕಾರಿ ನರ್ಸ್ಗಳು ಸಿಬ್ಬಂದಿಗಳ ನೇಮಕಾತಿ ಯಾವಾಗ ಮತ್ತು ಯಂತ್ರೋಪಕರಣ ಸಾಮಗ್ರಿಗಳು ಯಾವಾಗ ಪೂರೈಕೆ ಆಗುತ್ತೆ ಎಂದು ಕೇಳ ಬಯಸುತ್ತೇನೆ. ಶಾಸಕ ಒಂದು ನಿಮಿಷ, ಇನ್ನೊಂದು ಬಹಳ ಮಹತ್ವದ್ದು, ನಿಮ್ಮ ಏನ್ ಬೇಕು ಅಷ್ಟು ಕೇಳಿ. ಸದ್ಯ ಅಷ್ಟೇನೆ, ಸದ್ಯದ ಜಮಖಂಡಿ ತಾಲೂಕಿನ ಸರ್ಕಾರಿ ಆಸ್ಪತ್ರೆ ಇದೆಯಲ್ಲ, ಅದು ಸುಮಾರು 120 ವರ್ಷಗಳ ಹಳೆಯ ಕಟ್ಟಡವಾಗಿದ್ದು ಕಟ್ಟಡವು ಎಲ್ಲ ಕಡೆ ಸೋರುತ್ತಿದ್ದು ಪ್ಲಾಸ್ಟರ್ಗಳು ಮತ್ತು ಗೋಡೆಗಳು ಭಾಗಗಳು ಬೀಳುವುದರಿಂದ ಸಾರ್ವಜನಿಕರಿಗೆ ಹಾಗೂ ರೋಗಿಗಳಿಗೆ ಸಾವು ನೋವಾಗುವ ಸಂಭವವಿರುತ್ತದೆ. ಆದ್ದರಿಂದ ಶಿಥಿಲಾವಸ್ಥೆಯಲ್ಲಿರುವ ಈ ಕಟ್ಟಡವನ್ನು ಅಂದರೆ ಜಮಖಂಡಿ ತಾಲೂಕಿನಲ್ಲಿರುವ ಈ ಒಂದು ಸರ್ಕಾರಿ ಆಸ್ಪತ್ರೆಯ ನವೀಕರಿಸಬೇಕಾಗಿದೆ ಅಥವಾ ತೆಗೆದುಹಾಕಿ ಹೊಸ ಕಟ್ಟಡ ನಿರ್ಮಾಣ ಮಾಡುವುದು ಯಾವಾಗ ಎಂದು ಸಭಾಧ್ಯಕ್ಷರ ಮೂಲಕ ಮಾನ್ಯ ಆರೋಗ್ಯ ಕುಟುಂಬ ಸಚಿವರನ್ನು ಕೇಳಿ ಬಯಸುತ್ತೇನೆ. ಇನ್ನೊಂದು ಸಣ್ಣದ ವಿಷಯ, ರೋಗಿಗಳಿಗೆ ಕೊಡಬೇಕಾದ ಪೂರ್ಣ ಪ್ರಮಾಣದ ಔಷಧಗಳಲ್ಲಿ ಸರ್ಕಾರದಿಂದ ಕೇವಲ ಅರ್ಧದಷ್ಟು ಔಷಧ ಸಿಗುತ್ತದೆ ಎಂದು ತಿಳಿದು ಬಂದಿದೆ. ಅದಕ್ಕೆ ತಮ್ಮ ಉತ್ತರ ನಾನು ಬಯಸುತ್ತೇನೆ. ಕರೆಕ್ಟ್. ನಾನು ಎನಿಸಿದೆ ಒಂದು ಟ್ರೈನಿಂಗ್ ಆಗಿಲ್ಲ, ಪರ್ಫೆಕ್ಟ್ ಆಗಿದ್ರೆ ನನಗೆ ಇನ್ನೊಂದು ಟ್ರೈನಿಂಗ್ ಕೊಡಲಿಕ್ಕೆ ಇದೆ ಈಗ ನಿಮಗೆ. ಈಗ ಸಚಿವರೇ ಇಲ್ಲಿ. ಮಾನ್ಯ ಸಭಾಧ್ಯಕ್ಷರೇ, ನಾನು ಆ ಹಿಂದಿನ ಪ್ರಶ್ನೆಯಲ್ಲಿ ಇದಕ್ಕೊಂದು ಅವರ ಪ್ರಥಮ ಉಪ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೇನೆ. ಏನಂತ ಹೇಳಿದ್ರೆ, ಈ ಒಂದು ಸಮುದಾಯ ಆರೋಗ್ಯ ಕೇಂದ್ರಗಳು ಆ ಬಿಲ್ಡಿಂಗ್ಗಳು ಮಾತ್ರ ನಿರ್ಮಾಣ ಮಾಡಿಬಿಟ್ಟಿದ್ದೀವಿ, ಆದರೆ ಅದಕ್ಕೆ ಅಗತ್ಯ ಇರತಕ್ಕಂಥ ಸಿಬ್ಬಂದಿಯನ್ನು ಅದನ್ನು ಕೂಡ ನಾವು ಅವ್ರಿಗೆ ಕೊಟ್ಟಿಲ್ಲ, ಮತ್ತು ಎಕ್ವಿಪ್ಮೆಂಟಲ್ಲೂ ಕೂಡ ಅನೇಕ ಸಲಕರಣೆಗಳು ಕೂಡ ಹಾಕಿಲ್ಲ. ಆದ್ದರಿಂದ ಅದನ್ನು ಪರಿಪೂರ್ಣವಾಗಿ ಉಪಯೋಗ ಮಾಡ್ತಕ್ಕಂಥದ್ದಕ್ಕೆ ಹಿಂದಿನ ಸರ್ಕಾರದಲ್ಲೂ ಕೂಡ ಎಫ್ ಡಿ ಮುಂದೆ ಎಲ್ಲ ಕೊಟ್ಟಿದ್ದಾರೆ, ಇನ್ನೂ ಕೂಡ ಸ್ಯಾಂಕ್ಷನ್ ಆಗಿಲ್ಲ. ಅಗತ್ಯ ಇರುವಂಥ ಸಿಬ್ಬಂದಿ ಕೊಡಬೇಕು, ಅದು ಭಾಳ ಹೆಚ್ಚಿನ ಸಿಬ್ಬಂದಿ ಬೇಕಾಗ್ತದೆ, ಅದು 24 ಗಂಟೆ ನಡೆಯಬೇಕಾಗ್ತದೆ. ಅದಕ್ಕೋಸ್ಕರ ಖಂಡಿತವಾಗಿಯೂ ಅದನ್ನು ನಾವು ಆದ್ಯತೆ ಮೇರೆಗೆ ಎಷ್ಟು ಸಿಬ್ಬಂದಿಯನ್ನು ಕೊಡೋಕ್ಕೆ ಸಾಧ್ಯ ಆಗುತ್ತೆ ನಾವು ಕೂಡ ಪ್ರಸ್ತಾವನೆ ಸಲ್ಲಿಸಿ ಅದನ್ನು ಕ್ಲಿಯರ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ. ಅದು ನಿಮಗೆಲ್ಲ ಗೊತ್ತಿದೆ ಸಮಸ್ಯೆಗಳೇನಿದೆ ಅಂತ, ಈ ಎಕ್ಸ್ಟ್ರಾ ಮ್ಯಾನ್ ಪವರ್ ತೊಗೊಳೋದಕ್ಕೆ ತೊಂದರೆಗಳು ಎಷ್ಟಾಗ್ತಾಯಿದೆ ಅಂತ. ಖಂಡಿತವಾಗಿ ಅದ್ರ ಬಗ್ಗೆ ನಾವು ಮಾಡಲೇಬೇಕಾಗ್ತದೆ, ಅದ್ರ ಬಗ್ಗೆ ಎರಡು ಮಾತು ಪ್ರಶ್ನೆ ಇಲ್ಲ. ಇಲ್ಲದೆ ಹೋದರೆ ಅದೇನು ಅಷ್ಟೆಲ್ಲ ಖರ್ಚು ಮಾಡಿ, ಈಗ ನೋಡಿ ಅವ್ರು ತಾಲೂಕು ಆಸ್ಪತ್ರೆ ಶಿಥಿಲಾಗಿದೆ, ಅದೇ ಹೊಸ ಕಟ್ಟಡ ನಿರ್ಮಾಣ ಆಗಿದೆ, ಶಿಥಿಲಾಗಿರುವಂಥ ಆಸ್ಪತ್ರೆ ನಾವು ರಿಪೇರಿ ಮಾಡಿಬಿಟ್ಟಿದ್ರೆ ಇನ್ನೂ ಭಾಳ ಭಾಳ ಒಳ್ಳೇದಾಗಿರೋದು. ಏನೇ ಇರಲಿ, ಸಾವಳಿಗೆ ಬೇರೆ ಕಡೆ ಇದೆ, ಏನೇ ಇರಲಿ, ನಾನು ಹೇಳ್ತಾ ಇರುವಂಥದ್ದು ನಮ್ಮ ಆದ್ಯತೆ ಏನಂತ ಹೇಳಿದ್ರೆ, ಬಿಲ್ಡಿಂಗ್ ಕಟ್ಟೋದಕ್ಕೆ ಎಕ್ವಿಪ್ಮೆಂಟ್ ಹಾಕೋದಕ್ಕೆ ಆದ್ಯತೆ ಇರ್ತದೆ, ಅದೇ ಅದನ್ನು ನಿರ್ವಹಣೆ ಮಾಡಿಸೋದಕ್ಕೆ ನಡೆಸೋದಕ್ಕೆ ನಮ್ಮ ಆದ್ಯತೆ ಇರೋದಿಲ್ಲ, ಅದಕ್ಕೆ ಹಣಕಾಸಿನ ಲಭ್ಯತೆ ಇರೋದಿಲ್ಲ. ಇದು ಒಂದು ದೊಡ್ಡ ಸಮಸ್ಯೆ ನಮ್ಮ ಆರೋಗ್ಯ ಇಲಾಖೆಯಲ್ಲಿ ಮತ್ತು ಅನೇಕ ಇಲಾಖೆಗಳಲ್ಲಿ ಸರಿಪಡಿಸ್ತಕ್ಕಂಥ ಮಾಡ್ತೀವಿ. ನಿಮ್ಮ ಆಸ್ಪತ್ರೆ ಬಗ್ಗೆನೂ ಕೂಡ ರಿಪೇರಿ ಬಗ್ಗೆ ಖಂಡಿತ ಅದಕ್ಕೆ ಗಮನ ಹರಿಸ್ತೀನಿ, ಏನು ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಅದು ಹರೀಶ್, ಮೂರನೇ ಪ್ರಶ್ನೆ ಅವ್ರು ಕೇಳೋದು ಪೂರ್ಣ ಪ್ರಮಾಣದ ಔಷಧಿ ಹೇಳಿದ್ದಾರೆ. ನಾವು ಇವಾಗ ಎಲ್ಲ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರ್ಬೋದು, ಸಮುದಾಯ ಆರೋಗ್ಯ ಕೇಂದ್ರ ಇರ್ಬೋದು, ಜಿಲ್ಲಾ ತಾಲೂಕು ಆಸ್ಪತ್ರೆ ಇರ್ಬೋದು, ಜಿಲ್ಲಾ ಆಸ್ಪತ್ರೆ ಇರ್ಬೋದು, ಅವ್ರಿಗೆ ಹಣಕಾಸಿನ ವ್ಯವಸ್ಥೆ ಅವರಲ್ಲಿದೆ. ಯಾವುದಾದ್ರೂ ಅವ್ರ ಹತ್ರ ಔಷಧಿಗಳು ಲಭ್ಯ ಇಲ್ಲ ಅಂತ ಹೇಳಿದ್ರೆ ಅವರೇ ಅದನ್ನ ಖರೀದಿ ಮಾಡಿ ಕೊಡಿಸ್ಲೇಬೇಕು ಅಂತ ಹೇಳಿ ನಾವು ಅವ್ರಿಗೆ ಆದೇಶ ಮಾಡಿದ್ದೀವಿ. ಸೊ ಯಾವ ಒಂದು ಈ ಕೇಂದ್ರದಲ್ಲೂ ಕೂಡ ಔಷಧಿ ಕೊಡೋಕ್ಕಾಗಲ್ಲ ಅಂತ ಹೇಳಬಾರ್ದು ಅವರು, ಅದು ನಿಮ್ಮೆಲ್ಲ ಗಮನದಲ್ಲಿರಲಿ. ಯಾರು ಕೂಡ ಆ ಥರ ಹೇಳಬಾರ್ದು. ಏನು ನಮ್ಮ ಪ್ರಿಸ್ಕ್ರೈಬ್ ಮೆಡಿಸಿನ್ಸ್ ಇದೆ ಅದು ಕಡ್ಡಾಯ ಕೊಡಲೇಬೇಕು. ಅವರು ಕೊಡದೇ ಹೋದರೆ ಅವರಿಗೆ ಹಣಕಾಸಿನ ವ್ಯವಸ್ಥೆ ಕೂಡ ಮಾಡಿದ್ವಿ, ಅಲ್ಲೇ ಸ್ಥಳೀಯ ಖರೀದಿ ಮಾಡಿ ಅವ್ರಿಗೆ ಕೊಡೋದಕ್ಕೆ. ಸೊ ಏನಾದರೂ ಆ ಥರ ಗಮನ ಆ ಥರ ಒಂದು ಕಂಪ್ಲೇಂಟ್ ಬಂದರೆ ಖಂಡಿತ ಕ್ರಮ ತಗೊಳ್ತೀವಿ.